ನಮಸ್ಕಾರ. ಇದು ಎಲೆಕ್ಷನ್ ಕ್ವೆಶ್ಚನ್ ಅವರ್, ನಾನು ಶಶಿಧರ್ಮ. ಈ 5 ವರ್ಷಗಳ ಅವಧಿಯಲ್ಲಿ ನೀವು ಲೋ ಪ್ರೊಫೈಲ್ ಆಗಿದ್ದೀರ. ಪೊಲಿಟಿಕಲಿ ಆ ರೀತಿ ಭಾವನೆ ಬಂದಿರೋದು ಸಹಜ. ಯಾವ ರೀತಿ ಪ್ರತಿಬಿಂಬಿತ ಆಗಬೇಕಾಗಿತ್ತು ಸೊಸೈಟಿಯಲ್ಲಿ, ಅದು ಪ್ರತಿಬಿಂಬಿತ ಆಗಿಲ್ಲವೇನೋ ಅನುಮಾನ. 2 ಕೋಟಿ ಜನರಿಗೆ ನಾವು ಇವತ್ತು ಶುದ್ಧ ಕುಡಿಯುವ ನೀರನ್ನು ಲಭ್ಯಗೊಳಿಸ್ತಾ ಇದ್ದೀವಿ. ದಿಸ್ ಈಸ್ ಒನ್ ಆಫ್ ದಿ ಗ್ರೇಟ್ ರೆಕಾರ್ಡ್. ಶುದ್ಧ ನೀರಿನ ಪಾಟೀಲರು ಅಂತ ಪ್ರೊಜೆಕ್ಷನ್ ಬರ್ಬೇಕಿತ್ತಪ್ಪ. ಲಂಕೇಶ್ರು ಅಂತ ಹಿತೈಷಿ ನನಗೆ ಇನ್ನೊಬ್ಬರು ಸಿಕ್ಕಿದ್ರೆ ಆ ರೀತಿ ಆಗ್ಬೋದಿತ್ತೇನೋ. ಈ ಒಂದು ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದು ಇಶ್ಯೂ ಆಗಿ ಎಮರ್ಜ್ ಆಗ್ಬೋದು ಅಂತ ತಮಗೆ? ಸೌಲಭ್ಯ ಹಾಗೂ ಸೌಕರ್ಯ. ಯಾರು ಈ RSS ಮನಸ್ಥಿತಿಯ ಜನ ಇದ್ದಾರೆ ಅವ್ರು ನಿಮ್ಮ ಪಕ್ಷದೊಳಗೂ ಭಾಳ ಜನ ಸೇರ್ಕೊಬಿಟ್ಟಿದ್ದಾರೆ. ಆದರೆ ಅಂಥವ್ರಿಗೆ ನಮ್ಮ ಪಕ್ಷದಲ್ಲಿ ಅವಕಾಶ ಆಗಲಿ ಪ್ರೋತ್ಸಾಹ ಆಗಲಿ ಭಾಳ ಕಡಿಮೆ. ವೀರಶೈವ ಮತ್ತು ಲಿಂಗಾಯತ ಅಂತ ಡಿವೈಡ್ ಆಗಿದೆ ಅಂತ ನಿಮ್ಗೆ ಅನ್ಸಲ್ಲ? ರಾಜಕೀಯವಾಗಿ ಒಂದೇ ಪಕ್ಷದ ಜೊತೆಗೆ ಇದ್ರು ಅಂತ ಹೇಳೋಕ್ಕಾಗೋದಿಲ್ಲ. ಮೊದಲನೇ ಟಾರ್ಗೆಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಯುದ್ಧ ತಂತ್ರದೊಳಗೆ ಮುಖ್ಯಸ್ಥನನ್ನೇ ಗುರಿ ಮಾಡಿಟ್ಕೋತಾರೆ ಎಲ್ಲರೂ.